ಮಹಾಮಾರಿಯಿಂದ ಉದ್ಭವಿಸಿದ ಬಿಕ್ಕಟ್ಟಿನಿಂದ ಲಕ್ಷಾಂತರ ಜನರು ಉದ್ಯೋಗಗಳನ್ನು ಕಳೆದುಕೊಂಡು ನಿತ್ಯದ ಜೀವನ ಕಷ್ಟಕರವಾಗಿದೆ ಎಂದು ಹಿರಿಯ ಪತ್ರಕರ್ತ ಹಸಿರು ಕ್ರಾಂತಿಯ ದಿನಪತ್ರಿಕೆ ಸಂಪಾದಕ ಕಲ್ಯಾಣರಾವ್ ಮುಚ್ಚುಳಂಬಿ ಹೇಳಿದರು. ಬೆಳಗಾವಿಯಲ್ಲಿ ಶನಿವಾರ ಮುಂಜಾನೆ ಶೆಟ್ಟಿ ಬೀದಿಯಲ್ಲಿ ಬೆಳಗಾವಿಯ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯು ಆಯೋಜಿಸಿದ್ದ ಹಸಿದವರತ್ತ ನಮ್ಮ ಚಿತ್ತ ಅಭಿಯಾನದ 83ನೇ ದಿನದ ಆಹಾರ ಧಾನ್ಯ ಕಿಟ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಭಜನಾ ತಂಡ, ಭಾವಗೀತೆ, ಹಾರ್ಮೋನಿಯಂ, ತಬಲಾ ಬಾರಿಸುವ 35 ಕಲಾವಿದರಿಗೆ ಕಿಟ್ ವಿತರಿಸುವ ಕ್ರಿಯಾ ಸಮಿತಿಯ ಕಾರ್ಯ ಅತ್ಯಂತ ಶ್ರೇಷ್ಠ ಕಾಯಕವಾಗಿದೆ. ಕಲಾವಿದರಲ್ಲಿಯೇ ನಾವು ದೇವರನ್ನ ಕಾಣಬೇಕು. ಹಸಿದವರ ಸಂತೃಪ್ತಿ ತರುವಂತಹ ಸಮಾಧಾನ ತೃಪ್ತಿ ಮತ್ತೊಂದಿಲ್ಲ ಎಂದು ಮುಚ್ಚುಳಂಬೆ ಹೇಳಿದರು. ಖುಷಿ ಡವಳಿ ಹಾಡಿದ ಸೋಜಿಗದ ಸೂಜಿ ಮಲ್ಲಿಗೆ ಹಾಡು ಎಲ್ಲರ ಗಮನ ಸೆಳೆಯಿತು. ಕ್ರಿಯಾ ಸಮಿತಿಯ ಅಧ್ಯಕ್ಷ ಶ್ರೀ ಅಶೋಕ್ ಚಂದರ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ ಮಾರ್ಚ್ 23ರಿಂದ ಸಾಗಿ ಬಂದಿರುವ ಅಭಿಯಾನ ಜುಲೈ ಮೊದಲ ವಾರ 100 ದಿನಗಳನ್ನು ಪೂರ್ಣಗೊಳಿಸಲಿದ್ದು, ದಾನಿಗಳ ನೆರವಿನಿಂದ ಆದಷ್ಟು ಹೆಚ್ಚಿಗೆ ಜನರಿಗೆ ಆಹಾರ ಧಾನ್ಯ ಕಿಟ್ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ಶಂಕರ್ ಪಾಕೇವಾಡಿ ಮಾತನಾಡಿ, ಕ್ರಿಯಾ ಸಮಿತಿಯ ತಂಡವು ಎಂಥ ಅಪಾಯಕಾರಿ ಸನ್ನಿವೇಶದಲ್ಲಿ ಅಭಿಯಾನ ನಡೆಸಿಕೊಂಡು ಬಂದಿತ್ತೆಂಬುದನ್ನು ವಿವರಿಸಿದರು. ಪತ್ರಕರ್ತ ಗೋಪಾಲ್ ಖಟಾವ್ಕರ್ ಸ್ವಾಗತಿಸಿದರು. ಕ್ರಿಯಾ ಸಮಿತಿಯ ಅಧ್ಯಕ್ಷ ಅಶೋಕ್ ಚಂದರ್ಗಿ ಸನ್ಮಾನಿಸಲಾಯಿತು. ಲೋಕದರ್ಶನ ಪತ್ರಿಕಾಲಯದಲ್ಲೂ ಕೂಡ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಲಾಯಿತು. ಲೋಕದರ್ಶನ ಪತ್ರಿಕಾಲಯದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.